ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. ಜಯನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಈಗ ರಿಸಲ್ಟ್ ಅನ್ನು ನೀಡುತ್ತಾರೆ ನನ್ನ ಕೊಲೀಗ್ ಪ್ರಣುತ್. ಎಸ್ ಪ್ರಣುತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರೀತಿ. ಬೆಂಗಳೂರಿನ ಜಯನಗರ ಕ್ಷೇತ್ರ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ, ಜೊತೆಗೆ ಸೌಮ್ಯ ರೆಡ್ಡಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ. ಈಗಾಗಲೇ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಸೌಮ್ಯ ರೆಡ್ಡಿ ಅವರ ಪರವಾಗಿ ಕೇಳಿಬರ್ತಾ ಇದೆ ಅಂತ ಬಿಜೆಪಿಯವರು ಮಾತನಾಡಿದ್ದಾರೆ. ಅದು ಸತ್ಯ ಆಗತ್ತೋ ಸುಳ್ಳಾಗತ್ತೋ, ಯಾರಿಗೆ ಈ ಬಾರಿ ಜಯನಗರ ಜನರ ಒಲವು ನೋಡ್ತಾ ಹೋಗೋಣ. ಈ ದಿನದ ನಾಲ್ಕನೇ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರ. ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಭರ್ಜರಿ ಸ್ಪಂದನೆಯ ಮುಖಾಂತರ ಜಯನಗರ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿದೆ. ಹಾಗಾದ್ರೆ ಇಲ್ಲಿನ ಟ್ರೆಂಡ್ ಹೇಗಿದೆ, ಯಾರ ಪರವಾಗಿ ಇಲ್ಲಿನ ಮತದಾರರು ತಮ್ಮ ಮನಸ್ಸನ್ನು ತೋರ್ತಿದ್ದಾರೆ, ಯಾರಿಗೆ ಮತ ಹಾಕೋದಕ್ಕೆ ರೆಡಿ ಆಗಿದ್ದಾರೆ, ಯಾರ ಪರ ಜನಾಭಿಪ್ರಾಯ ಇದೆ, ಇದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿದೆ. ಸೌಮ್ಯ ರೆಡ್ಡಿ ಅವರ ಪರವಾಗಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಜಯನಗರದಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಇದೆ. ಕಾಂಗ್ರೆಸ್ನಿಂದ ಹಾಲಿ ಶಾಸಕಿ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ, ಬಿಜೆಪಿಯಿಂದ ರಾಮಮೂರ್ತಿ ಕೆಸಿ ರಾಮಮೂರ್ತಿ ಅವರು ಕಣದಲ್ಲಿದ್ದಾರೆ, ಇನ್ನು ಜೆಡಿಎಸ್ ಅಭ್ಯರ್ಥಿಯಾಗಿ ಕಾಳೇಗೌಡ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಜಯನಗರ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 8,336, ಅದರಲ್ಲಿ ಬಿಜೆಪಿ ಪರ ದಾಖಲಾದಂತಹ ಕರೆಗಳು 3,381, ಕಾಂಗ್ರೆಸ್ ಪಕ್ಷದ ಪರವಾಗಿ 4,599, ಇತರೆ ಅಭ್ಯರ್ಥಿಗಳ ಪರವಾಗಿ 242 ಮತಗಳು ನಮ್ಮ ಸಮೀಕ್ಷೆಯಲ್ಲಿ ದಾಖಲಾಗಿದೆ. ಬಿಜೆಪಿ ವಿರುದ್ಧ 1,218 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಹಾಲಿ ಶಾಸಕಿ ಸೌಮ್ಯ ರೆಡ್ಡಿ ಅವರ ಪರವಾಗಿ ಈ ಬಾರಿಯೂ ಕೂಡ ಜಯನಗರದಲ್ಲಿ ಒಲವು ವ್ಯಕ್ತವಾಗ್ತಾ ಇದೆ. ಮತ್ತೊಮ್ಮೆ ಅವರೇ ಜಯನಗರದ ಶಾಸಕಿ ಆಗ್ತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆ. ಆದ್ರೆ ಬಿಜೆಪಿ ವಿರುದ್ಧದ ನೇರ ನೇರ ಸಮರ ಇದೆ. ಅಲ್ಪಮತ ಮುನ್ನಡೆ ಇಲ್ಲಿ ಸದ್ಯಕ್ಕೆ ಗೋಚರ ಆಗ್ತಾ ಇದೆ. ಕಳೆದ ಬಾರಿಯ ಫಲಿತಾಂಶವೇ ಈ ಬಾರಿ ಮತ್ತೆ ಪುನರಾವರ್ತನೆ ಆಗುವಂತಹ ಸೂಚನೆಗಳು ಕೂಡ ಸದ್ಯಕ್ಕೆ ಲಭಿಸ್ತಾ ಇದೆ. ಸ್ಟ್ರೈಕ್ ರೇಟ್ ಅನ್ನು ಗಮನಿಸ್ತಾ ಇದ್ದೀರಿ. 41% ಕೆಸಿ ರಾಮಮೂರ್ತಿ ಅವರು ಬಿಜೆಪಿ ಪರವಾಗಿ 3,381 ಮತಗಳನ್ನು ಪಡೆದುಕೊಂಡ್ರೆ ಸೌಮ್ಯ ರೆಡ್ಡಿ 55% ಮತಗಳನ್ನು ಪಡೆದುಕೊಂಡಿದ್ದಾರೆ. 4,599 ಮತಗಳು ಸೌಮ್ಯ ರೆಡ್ಡಿ ಪರವಾಗಿದೆ. ಇನ್ನು ಕಾಳೇಗೌಡರು ಜೆಡಿಎಸ್ ಪರವಾಗಿ ಕೇವಲ 114 ಮತಗಳು, 1%. ಇನ್ನು ಇತರೆ ಅಭ್ಯರ್ಥಿಗಳು 242 ಮತಗಳನ್ನು ಪಡೆದುಕೊಂಡಿದ್ದಾರೆ, 3% ಮತ ಇತರೆ ಅಭ್ಯರ್ಥಿಗಳ ಪರ ದಾಖಲಾಗಿದೆ. ಸೊ ಸ್ಟ್ರೈಕ್ ರೇಟ್ ಪ್ರಕಾರ ಕ್ಲಿಯರ್ ಆಗಿದೆ. ಈ ಬಾರಿ ಮತ್ತೆ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಜಯ ಗಳಿಸೋದು ಬಹುತೇಕ ಪಕ್ಕಾ ಅಂತ ಹೇಳ್ತಾ ಇದೆ.